ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೆರಡು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ ರಿವೈಸ್ ಮುರಳಿ ಹದಿಮೂರು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂದು ಬಾಬಾ ತಿಳಿಸುತ್ತಾರೆ ವಿಶ್ವ ಪರಿವರ್ತನೆಯಲ್ಲಿ ತೀವ್ರತೆ ತರುವ ಸಾಧನವಾಗಿದೆ ಏಕಾಗ್ರತೆಯ ಶಕ್ತಿ ಮತ್ತು ಏಕರಸ ಸ್ಥಿತಿ ಇಂದು ಬಾಬ್ದಾದ ತನ್ನ ದೂರ ದೇಶಿ ಮತ್ತು ದೇಶಿ ಮಕ್ಕಳಿಗೆ ಮಿಲನದ ಶುಭಾಶಯಗಳನ್ನು ತಿಳಿಸಲು ಬಂದಿದ್ದಾರೆ ತಾವೆಲ್ಲರೂ ದೂರ ದೇಶದಿಂದ ಬಂದಿದ್ದೀರ ತಂದೆಯೂ ಸಹ ದೂರ ದೇಶದಿಂದ ಬಂದಿದ್ದಾರೆ ಮಕ್ಕಳಿಗೆ ಶುಭಾಶಯ ಹೇಳಲು ಬಂದಿದ್ದಾರೆ ಮತ್ತು ತಂದೆ ಮಕ್ಕಳಿಗೆ ಪದಮದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಆಚರಿಸುವುದು ಅಂದರೆ ಅರ್ಥ ಸಮಾನರಾಗುವುದಾಗಿದೆ ಪ್ರಪಂಚದವರು ಕೇವಲ ಆಚರಿಸುತ್ತಾರೆ ಆದರೆ ತಂದೆ ಆಚರಿಸುತ್ತಾರೆ ಅಂದರೆ ಅರ್ಥ ಮಾಡುತ್ತಾರೆ ಎಲ್ಲ ಮಕ್ಕಳು ಸಾಕಾರ ರೂಪದಲ್ಲಿ ಸಣ್ಣದಲ್ಲೇ ಇರಬಹುದು ಅಥವಾ ಆಕಾರ ರೂಪದಲ್ಲೇ ಸಣ್ಣುಖಲ್ಲೇ ಇರಬಹುದು ವಿಶ್ವದ ಮೂಲೆ ಮೂಲೆಯಲ್ಲಿ ತಂದೆಯ ವಜ್ರ ಸಮಾನ ಜಯಂತಿಯನ್ನು ಆಚರಿಸುತ್ತಿದ್ದೀರಾ ಬಾಬ್ದಾದ ಆ ಕಾರ್ಯರೂಪದಲ್ಲಿ ಸನ್ಮುಖದಲ್ಲಿ ಇರುವ ಮಕ್ಕಳಿಗೂ ಸಹ ವಜ್ರ ಸಮಾನ ಜಯಂತಿಯ ವಜ್ರ ಸಮಾನ ಪದಮ ಪದಮ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಈ ಮಹಾನ್ ಅವತರಿತ ಆಗುವ ಜಯಂತಿಯನ್ನು ಆಚರಿಸುತ್ತಾ ತಾವು ಸಹ ಸ್ವಯಂ ವಜ್ರ ಸಮಾನ ಆಗುತ್ತೀರಾ ಇದಕ್ಕೆ ಹೇಳಲಾಗುವುದು ಆಚರಿಸುವುದು ಅಂದರೆ ಅರ್ಥ ಆಗುವುದು ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ ಪದಮ ಪದಮ ಭಾಗ್ಯಶಾಲಿ ಆಗುವ ನಕ್ಷತ್ರ ಹೊಳೆಯುತ್ತಿದೆ ಈ ರೀತಿ ಆಚರಿಸುತ್ತಾ ಆಚರಿಸುತ್ತಾ ಸದಾ ಕಾಲಕ್ಕಾಗಿ ಭಾಗ್ಯಶಾಲಿಗಳಾಗಿದ್ದೀರಾ ಇಂತಹ ಅಲೌಕಿಕ ಜಯಂತಿ ಕಲ್ಪದಲ್ಲಿ ಯಾರೂ ಆಚರಿಸುವುದಿಲ್ಲ ಮಹಾನ್ ಆತ್ಮರ ಜಯಂತಿಯನ್ನು ಆಚರಿಸುತ್ತಾರೆ ಆದರೆ ಆ ಮಹಾನ್ ಆತ್ಮರು ಆಚರಿಸುವವರನ್ನು ಮಹಾನ್ ಮಾಡುವುದಿಲ್ಲ ಈ ಸಂಗಮಯುಗದಲ್ಲಿ ತಾವು ಮಕ್ಕಳು ಪರಮಾತ್ಮನ ಜಯಂತಿಯನ್ನು ಆಚರಿಸುತ್ತಾ ಮಹಾನ್ ಆಗುತ್ತೀರಾ ಶ್ರೇಷ್ಠಾತಿ ಶ್ರೇಷ್ಠ ಆತ್ಮರಾಗುತ್ತೀರಾ ಇಂತಹ ವಜ್ರದ ಸಮಾನ ಜೀವನ ತಯಾರು ಮಾಡುತ್ತಾರೆ ಅಂದಾಗ ಜನ್ಮ ಜನ್ಮಾಂತರಗಳಿಗಾಗಿ ವಜ್ರ ಮತ್ತು ರತ್ನಗಳ ಜೊತೆ ಆಟವಾಡುತ್ತೀರಾ ಇಂದಿನ ನೆನಪಾರ್ಥಕ ದಿನ ಕೇವಲ ತಂದೆಯದಷ್ಟೇ ಅಲ್ಲ ಆದರೆ ಮಕ್ಕಳ ಜನ್ಮದಿನವೂ ಆಗಿದೆ ಏಕೆಂದರೆ ತಂದೆ ಅವತರಣೆ ಮಾಡಿದಾಗ ತಂದೆಯ ಜೊತೆ ಬ್ರಹ್ಮ ಬಾಬಾರವರು ಸಹ ಪರಿವರ್ತಿತ ಆತ್ಮ ಅವತರಿತ ಆಗಿ ಬರುತ್ತಾರೆ ಬಾಬಾ ಮತ್ತು ದಾದ ಇಬ್ಬರು ಜೊತೆ ಜೊತೆಗೆ ಅವತರಿತ ಆಗುತ್ತಾರೆ ಬ್ರಾಹ್ಮಣರಿಲ್ಲದೆ ಬಾಬ್ದಾದ ಸ್ಥಾಪನೆಯ ಯಜ್ಞವನ್ನು ರಚನೆ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಬಾಬ್ದಾದ ಮತ್ತು ಬ್ರಾಹ್ಮಣ ಮಕ್ಕಳು ಜೊತೆ ಜೊತೆಗೆ ಅವತರಿತ ಆಗುತ್ತಾರೆ ಹಾಗಾದರೆ ಯಾರ ಜನ್ಮದಿನ ಎಂದು ಹೇಳಬೇಕು ನಿಮ್ಮದು ಅಥವಾ ತಂದೆಯದು ತಮ್ಮದು ಸಹ ಇದೆ ಅಲ್ವಾ ಆದ್ದರಿಂದ ತಂದೆ ಶುಭಾಶಯಗಳನ್ನು ಕೊಡುತ್ತಾರೆ ತಾವೂ ತಂದೆಗೆ ಶುಭಾಶಯಗಳನ್ನು ಕೊಡುತ್ತೀರಾ ಶಿವ ಜಯಂತಿ ಅಂದರೆ ಅರ್ಥ ಪರಮಾತ್ಮನ ಜಯಂತಿ ಇದಕ್ಕೆ ಶಿವರಾತ್ರಿ ಎಂದು ಏಕೆ ಹೇಳುತ್ತಾರೆ ಕೇವಲ ಶಿವರಾತ್ರಿ ಎಂದು ಹೇಳುವುದಿಲ್ಲ ಆದರೆ ಮಹಾಶಿವರಾತ್ರಿ ಎಂದು ಹೇಳುತ್ತಾರೆ ಏಕೆಂದರೆ ಈ ಅವತರಣೆಯ ದಿನದಂದು ಶಿವತಂದೆ ಮತ್ತು ಬ್ರಹ್ಮದಾದ ಮತ್ತು ಬ್ರಾಹ್ಮಣರು ಮಹಾನ್ ಸಂಕಲ್ಪದ ವ್ರತ ತೆಗೆದುಕೊಂಡಿದ್ದೀರಾ ಏನೆಂದರೆ ವಿಶ್ವವನ್ನು ಪವಿತ್ರತೆಯ ವ್ರತದಿಂದ ಮಹಾನ್ ಶ್ರೇಷ್ಠ ಮಾಡುತ್ತೇವೆ ವಿಶೇಷವಾಗಿ ಆದಿದೇವ ಬ್ರಹ್ಮ ತಮ್ಮ ನಿಮಿತ್ತ ಬ್ರಾಹ್ಮಣ ಮಕ್ಕಳ ಜೊತೆ ಈ ಮಹಾನ್ ವ್ರತವನ್ನು ತೆಗೆದುಕೊಳ್ಳಲು ನಿಮಿತ್ತ ಆಗಿದ್ದಾರೆ ಆದ್ದರಿಂದ ಮಹಾನ್ ಮಾಡುವ ವ್ರತವನ್ನು ತೆಗೆದುಕೊಳ್ಳುವ ದಿವ್ಯ ದಿನ ಇದಾಗಿದೆ ಆದ್ದರಿಂದ ಮಹಾಶಿವರಾತ್ರಿ ಎಂದು ಹೇಳಲಾಗುವುದು ಮತ್ತೆ ತಾವು ಬ್ರಾಹ್ಮಣ ಮಕ್ಕಳು ಈ ಮಹಾನ್ ವ್ರತ ಕೈಗೊಂಡಿದ್ದೀರ ಇದರ ಸ್ಮಾರಕ ಸ್ವರೂಪವಾಗಿ ಈಗಲೂ ಸಹ ಭಕ್ತರು ವ್ರತ ಮಾಡುತ್ತಾರೆ ಈ ಮಹಾನ್ ಜಯಂತಿ ಪ್ರತಿಜ್ಞೆ ಮಾಡುವ ಜಯಂತಿ ಆಗಿದೆ ಒಂದು ಕಡೆ ಪ್ರತ್ಯಕ್ಷ ಆಗುವ ಜಯಂತಿಯಾಗಿದೆ ಮತ್ತೊಂದು ಕಡೆ ಪ್ರತಿಜ್ಞೆ ಮಾಡುವ ಜಯಂತಿ ಆಗಿದೆ ಆದಿ ಸಮಯದಲ್ಲಿ ನೀವು ಯಾರೆಲ್ಲ ನಿಮಿತ್ತ ಆದಿರಿ ಆದಿದೇವನ ಜೊತೆ ಆದಿರತ್ನಗಳು ಸಹ ಬಂದರು ಅವರ ಪ್ರತಿಜ್ಞೆಯ ಪ್ರತ್ಯಕ್ಷ ಫಲ ನೀವೆಲ್ಲರೂ ಪ್ರತ್ಯಕ್ಷ ಆಗಿದ್ದೀರಾ ನೋಡಿ ಎಲ್ಲೆಲ್ಲಿಯೋ ಮೂಲೆ ಮೂಲೆಯಲ್ಲಿ ಹೋಗಿದ್ದೀರಾ ಎಷ್ಟೊಂದು ಮೂಲೆ ಮೂಲೆಗಳಲ್ಲಿ ಹೋಗಿದ್ದೀರಾ ಆದರೆ ತಂದೆ ಮಣ್ಣಿನಲ್ಲಿ ಮುಚ್ಚಿ ಹೋಗಿದ್ದ ತಮ್ಮ ವಜ್ರ ಸಮಾನ ಮಕ್ಕಳನ್ನು ಹುಡುಕಿದರು ಅಲ್ವಾ ಈಗ ವಿಶ್ವದ ಮೂಲೆ ಮೂಲೆಯಲ್ಲಿ ನೀವು ಅತಿ ಪವಿತ್ರ ಮತ್ತು ಅತಿ ಶ್ರೇಷ್ಠ ವಜ್ರಗಳು ಹೊಳೆಯುತ್ತಿದ್ದೀರಾ ಆದ್ದರಿಂದ ಈ ಪರಮಾತ್ಮನ ಜಯಂತಿಯ ವ್ರತ ಮತ್ತು ಪ್ರತಿಜ್ಞೆಯ ಫಲ ಆಗಿದೆ ನೀವೆಲ್ಲರೂ ಸಹ ಈಗಲೂ ಶಿವ ತಂದೆಯ ಧ್ವಜದ ಮುಂದೆ ಪ್ರತಿಜ್ಞೆ ಮಾಡ್ತೀರಾ ಅಲ್ವಾ ಇದು ಆದಿ ಪದ್ಧತಿಯ ವಿಧಿಯನ್ನು ಈಗಲೂ ಮಾಡುತ್ತಿದ್ದೀರಾ ಈ ಪರಮಾತ್ಮನ ಜಯಂತಿಗೆ ಶಿವರಾತ್ರಿ ಎಂದು ಹೇಳುತ್ತಾರೆ ರಾತ್ರಿ ಅಂದರೆ ಅರ್ಥ ಅಂಧಕಾರ ಅಂಧಕಾರದಲ್ಲಿ ವ್ಯಕ್ತಿ ಅಥವಾ ವಸ್ತು ಯಾವ ರೀತಿ ಇರುತ್ತೆ ಅದೇ ರೀತಿ ಕಾಣಿಸುವುದಿಲ್ಲ ಇದ್ದರೂ ಅದರಂತೆ ಕಾಣುವುದಿಲ್ಲ ತಂದೆ ಅವತರಣೆ ಆದಾಗ ನೀವೇನಾಗುತ್ತೀರಾ ಯಾವ ರೀತಿ ಇರುತ್ತೀರಾ ಹೇಗೆ ಇರುತ್ತೀರಾ ನಿಮ್ಮನ್ನು ನೀವು ನೋಡಿಕೊಳ್ಳಲು ಸಾಧ್ಯ ಇರಲಿಲ್ಲ ಮತ್ತು ತಂದೆಯನ್ನ ನೋಡಲು ಅರಿತುಕೊಳ್ಳಲು ಸಾಧ್ಯ ಇರಲಿಲ್ಲ ನಾನು ಆತ್ಮನಾಗಿದ್ದೇನೆ ಇದು ಇದ್ದರೂ ಸಹ ಜ್ಞಾನ ಮತ್ತು ಅನುಭವದ ನೇತ್ರದಿಂದ ನೋಡಲು ಸಾಧ್ಯವಾಗಲಿಲ್ಲ ನೇತ್ರಗಳಿದ್ದರೂ ಸಹ ಅಂಧಕಾರದಲ್ಲಿದ್ದೆವು ನೇತ್ರ ಯಥಾರ್ಥವಾಗಿ ಕಾರ್ಯ ಮಾಡದಿದ್ದಾಗ ಸ್ಪಷ್ಟವಾಗಿ ಕಾಣುವುದಿಲ್ಲ ಆದ್ದರಿಂದ ತಾವು ಅಂಧಕಾರದಲ್ಲಿ ಇದ್ರೆಯಲ್ವಾ ನಿಮ್ಮನ್ನೇ ನೀವು ನೋಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಆದ್ದರಿಂದ ತಂದೆ ಮೊಟ್ಟಮೊದಲು ಈ ಅಂಧಕಾರವನ್ನು ಅಳಸಿ ಹಾಕುತ್ತಾರೆ ಆದ್ದರಿಂದ ಶಿವರಾತ್ರಿ ಅಂದರೆ ಅರ್ಥ ಅಂಧಕಾರ ಅಳಿದು ಯಥಾರ್ಥತೆಯ ಪ್ರಕಾಶ ಪ್ರಜ್ವಲಿತವಾಗುವುದು ಆದ್ದರಿಂದ ಶಿವರಾತ್ರಿ ಎಂದು ಹೇಳಿ ಆಚರಿಸುತ್ತಾರೆ ಆ ಭಕ್ತಿ ಮಾರ್ಗದ ವಿಧಿಯೂ ಸಹ ನಿಮ್ಮ ಯಥಾರ್ಥ ವಿಧಿಯ ಸ್ಮಾರಕವಾಗಿದೆ ಒಂದು ಕಡೆ ಭಕ್ತರ ವಿಧಿ ಮತ್ತೊಂದು ಕಡೆ ಮಕ್ಕಳ ಸಂಪೂರ್ಣ ವಿಧಿ ಎರಡನ್ನೂ ನೋಡಿ ತಂದೆ ಖುಷಿ ಪಡುತ್ತಾರೆ ನಮ್ಮ ಭಕ್ತರು ಅನುಸರಿಸುವುದರಲ್ಲಿ ಎಷ್ಟು ಬುದ್ಧಿವಂತರಾಗಿದ್ದಾರೆ ಎನ್ನುವುದನ್ನು ನೋಡಿ ನೀವು ಸಹ ಅರ್ಷಿತರಾಗುತ್ತೀರಾ ಅಲ್ವಾ ಅಂತಿಮ ಜನ್ಮದಲ್ಲಿಯೂ ಸಹ ನಿಮ್ಮ ಭಕ್ತಿಯ ವಿಧಿಯನ್ನು ನಿಭಾಯಿಸುತ್ತಾ ಬರುತ್ತಾರೆ ಇದೆಲ್ಲವೂ ತಂದೆ ಮತ್ತೆ ತಮ್ಮ ಬಿಂದು ರೂಪದ ಕಮಾಲ್ ಆಗಿದೆ ಶಿವ ತಂದೆ ಅವರ ಜೊತೆ ಸಾಲಿ ಪೂಜೆಯೂ ಸಹ ನಡೆಯುತ್ತದೆ ತಾವೆಲ್ಲರೂ ಸಹ ಬಿಂದು ಸ್ವರೂಪದ ಮಹತ್ವವನ್ನು ಅರಿತುಕೊಂಡಿದ್ದೀರಾ ಆದ್ದರಿಂದ ಈಗಿನವರೆಗೂ ಭಕ್ತರಲ್ಲಿ ಶಿವ ಅಂದರೆ ಅರ್ಥ ಬಿಂದು ರೂಪದ ಮಹತ್ವ ಇದೆ ಅವರು ಕೇವಲ ಬಿಂದು ರೂಪವನ್ನು ಅರಿತಿದ್ದಾರೆ ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ತಮ್ಮ ಅನುಸಾರವಾಗಿ ತಾವು ತಿಳಿದುಕೊಂಡಿದ್ದಾರೆ ಆದರೆ ನೀವು ತಂದೆಯನ್ನು ಕೇವಲ ಬಿಂದು ರೂಪದಿಂದ ಅಷ್ಟೇ ಅಲ್ಲ ಬಿಂದುವಿನ ಜೊತೆ ಸರ್ವ ಖಜಾನೆಗಳ ಸಿಂಧು ತಂದೆಯಾಗಿದ್ದಾರೆ ಈ ರೀತಿ ಬಿಂದು ರೂಪದ ಜೊತೆಗೆ ಸಿಂಧು ರೂಪವನ್ನು ಸಹ ಅರಿತುಕೊಂಡಿದ್ದೀರಾ ಎರಡೂ ರೂಪದಿಂದ ಅರಿತುಕೊಂಡಿದ್ದೀರಾ ಅಲ್ವಾ ಸಿಂಧು ರೂಪವನ್ನು ಅರಿತು ನೀವು ಸಹ ಮಾಸ್ಟರ್ ಸಿಂಧು ಆಗಿದ್ದೀರಾ ನಿಮ್ಮಲ್ಲಿ ಎಷ್ಟು ಖಜಾನೆಗಳು ತುಂಬಿವೆ ಲೆಕ್ಕ ಹಾಕಲು ಸಾಧ್ಯವಿದೆಯಾ ಎಣಿಸಲಾಗದಷ್ಟು ಅಪಾರ ಮತ್ತು ಅವಿನಾಶಿ ಖಜಾನೆಗಳಿವೆ ಎಲ್ಲರೂ ಮಾಸ್ಟರ್ ಸಿಂಧು ಆಗಿದ್ದೀರಾ ಅಥವಾ ಆಗಬೇಕಾಗಿದೆಯಾ ತಪಸ್ಯ ವರ್ಷದಲ್ಲಿ ಏನು ಮಾಡುತ್ತೀರಾ ತಪಸ್ಸು ಅಂದರೆ ಅರ್ಥ ದೃಢ ಸಂಕಲ್ಪ ಮಾಡುವುದು ತಪಸ್ಸು ಅಂದರೆ ಏಕಾಗ್ರತೆ ಮತ್ತು ದೃಢತೆ ಯೋಗಿ ಜೀವನದಲ್ಲಂತೂ ಈಗಲೂ ಇದ್ದೀರಾ ನೀವೆಲ್ಲರೂ ಯೋಗಿ ಜೀವನದವರಾಗಿದ್ದೀರಾ ಅಲ್ವಾ ಅಥವಾ ಎಂಟು ಗಂಟೆ ಆರು ಗಂಟೆ ಅಥವಾ ಕೆಲವು ಗಂಟೆಗಳ ಕಾಲ ಯೋಗ ಮಾಡುವವರಾಗಿದ್ದೀರೋ ಯೋಗಿ ಜೀವನ ಇದ್ದೇ ಇದೆ ಹಾಗಾದರೆ ವಿಶೇಷವಾಗಿ ತಪಸ್ಸ ವರ್ಷ ಏಕೆ ಮಾಡುತ್ತಿದ್ದೀರಾ ಬಾಬ್ದಾದ ಎಲ್ಲ ಮಕ್ಕಳಿಗೆ ಯೋಗಿ ಜೀವನವುಳ್ಳ ಯೋಗಿ ಆತ್ಮರ ರೂಪದಲ್ಲಿ ನೋಡಲು ಇಷ್ಟಪಡುತ್ತಾರೆ ಮತ್ತು ಯೋಗಿ ಜೀವನದಲ್ಲೇ ಇದ್ದೀರಾ ಇತರ ಜೀವನವಂತೂ ಸಮಾಪ್ತಿಯಾಯಿತು ಅಲೆದಾಡುವ ಭೋಗಿ ಜೀವನದಿಂದ ಸುಸ್ತಾಗಿ ನಿರಾಶರಾಗಿ ವಿಚಾರ ಮಾಡಿ ತಿಳಿದು ಯೋಗಿಗಳಾಗಿದ್ದೀರಾ ವಿಚಾರ ಮಾಡಿ ತಿಳಿದು ಯೋಗಿಗಳಾಗಿದ್ದೀರೋ ಅಥವಾ ಯಾರಾದರೂ ಹೇಳಿದ್ದಕ್ಕೆ ಆಗಿದ್ದೀರಾ ಅನುಭವ ಮಾಡಿ ಆಗಿದ್ದೀರಾ ಅಥವಾ ಯಾರ್ದಾದ್ರೂ ಅನುಭವ ಕೇಳಿ ಆಗಿದ್ದೀರಾ ಅನುಭವಿ ಆಗಿ ಯೋಗಿಗಳಾಗಿದ್ದೀರಾ ಅಥವಾ ಹೇಳಿ ಕೇಳಿ ಚೆನ್ನಾಗಿದೆ ಅನ್ನಿಸ್ತು ಅದಕ್ಕೆ ಯೋಗಿಗಳಾಗಿದ್ದೀರಾ ಕೇವಲ ನೋಡಿ ವ್ಯಾಪಾರ ಮಾಡಿದ್ದೀರಾ ಅಥವಾ ಕೇ ಬೇರೆಯವ್ರು ಹೇಳಿದ್ದನ್ನು ಕೇಳಿ ಮಾಡಿದ್ದೀರಾ ಯಾರಾದರೂ ಮೋಸಕ್ಕೆ ಒಳಗಾಗಿಲ್ಲ ತಾನೇ ಸರಿಯಾಗಿ ನೋಡಿದ್ದೀರಾ ಈಗಲೂ ನೋಡ್ಕೊಳ್ಳಿ ಯಾರು ಜಾದೂ ಅಂತೂ ಮಾಡಿಲ್ಲ ತಾನೆ ಮೂರು ಕಣ್ಣುಗಳನ್ನು ತೆರೆದು ವ್ಯಾಪಾರ ಮಾಡಿದ್ದೀರ ಏಕೆಂದರೆ ಬುದ್ಧಿಯು ಕಣ್ಣಾಗಿದೆ ಈ ಎರಡು ಕಣ್ಣುಗಳು ಮತ್ತು ಬುದ್ಧಿಯ ಕಣ್ಣು ಮೂರನ್ನು ತೆರೆದು ವ್ಯಾಪಾರ ಮಾಡಿದ್ದೀರಾ ಎಲ್ಲರೂ ಪಕ್ಕ ಇದ್ದೀರಾ ಬಾಬಾ ಕೇಳ್ತಿದ್ದಾರೆ ಎಲ್ಲ ಮಕ್ಕಳು ಮಧುರಾತಿ ಮಧುರ ವಾರ್ತಾಲಾಪ ಮಾಡುತ್ತಾರೆ ಹೇಳ್ತಾರೆ ಬಾಬಾ ನಿಮ್ಮವರೇ ಆಗಿದ್ದೇವೆ ಇನ್ನೆಲ್ಲಿಯೂ ಹೋಗುವುದಿಲ್ಲ ಮತ್ತು ಜ್ಞಾನಿ ಯೋಗಿ ಜೀವನವೂ ಸಹ ಬಹಳ ಇಷ್ಟ ಆಗಿದೆ ಆದರೆ ಸ್ವಲ್ಪ ಸ್ವಲ್ಪ ಒಂದಲ್ಲ ಒಂದು ಮಾತಿನಲ್ಲಿ ಸಹನೆ ಮಾಡಬೇಕಾಗುವುದು ಆ ಸಮಯದಲ್ಲಿ ಮನಸ್ಸು ಬುದ್ಧಿ ಸ್ವಲ್ಪ ಅಲ್ಚಲ್ನಲ್ಲಿ ಬರುತ್ತೆ ಎಂದು ಇದು ಎಲ್ಲಿಯವರೆಗೆ ನಡೆಯುತ್ತೆ ಹೇಗೆ ಆಗತ್ತೆ ಮಧ್ಯ ಮಧ್ಯದಲ್ಲಿ ಏನು ಏರುಪೇರು ಆಗತ್ತೆ ಮನಸ್ಸಂದೇ ಇರಬಹುದು ಸೇವೆಯದೇ ಇರಬಹುದು ಜೊತೆಗಾರದೇ ಇರಬಹುದು ಈ ಏರುಪೇರು ನಿರಂತರದಲ್ಲಿ ಅಂತರವನ್ನು ತರುತ್ತೆ ಆಗ ಸಹನಾ ಶಕ್ತಿ ಪರ್ಸೆಂಟೇಜಲ್ಲಿ ಸ್ವಲ್ಪ ಕಡಿಮೆ ಆಗತ್ತೆ ಪಕ್ಕ ಆಗಿದ್ದೀರಾ ಆದರೆ ಪಕ್ಕಾ ಆದವರನ್ನು ಸಹ ಇಂತಹ ಮಾತುಗಳು ಒಂದಲ್ಲ ಒಂದು ಸಲ ಅಲುಗಾಡಿಸಿಬಿಡುತ್ತೆ ಆದ್ದರಿಂದ ತಪಸ್ಯ ವರ್ಷ ಅಂದರೆ ಅರ್ಥ ಸರ್ವ ಗುಣಗಳಲ್ಲಿ ಸರ್ವ ಶಕ್ತಿಗಳಲ್ಲಿ ಸರ್ವ ಸಂಬಂಧಗಳಲ್ಲಿ ಸರ್ವ ಸ್ವಭಾವ ಸಂಸ್ಕಾರಗಳಲ್ಲಿ ನೂರಕ್ಕೆ ನೂರರಷ್ಟು ಪಾಸಾಗುವುದು ಆಗ ಉತ್ತೀರ್ಣರಾಗುತ್ತೀರಾ ಆದರೆ ಪೂರ್ಣ ಪಾಸ್ ಆಗಿಲ್ಲ ಇನ್ನು ಒಂದಾಗಿದೆ ಪಾಸ್ ಎರಡನೆಯದಾಗಿದೆ ಸಂಪೂರ್ಣ ಪಾಸ್ ಮೂರನೇದಾಗಿದೆ ಪಾಸ್ ವಿತ್ ಆನರ್ ಆದ್ದರಿಂದ ತಪಸ್ಯ ವರ್ಷದಲ್ಲಿ ಪಾಸ್ ವಿತ್ ಆನರ್ ಆಗುವವರು ಕಡಿಮೆಯಾದರೂ ಪೂರ್ಣ ಉತ್ತೀರ್ಣ ಅಂತೂ ಎಲ್ಲರೂ ಆಗಲು ಸಾಧ್ಯವಿದೆ ಮತ್ತು ಪೂರ್ಣ ಉತ್ತೀರ್ಣ ಆಗಲು ಸಹಜ ಸಾಧನವಾಗಿದೆ ಏನಿಲ್ಲ ಪೇಪರ್ ಬರುತ್ತೆ ಮತ್ತು ಈ ತಪಸ್ ವರ್ಷದಲ್ಲಿಯೂ ಕೂಡ ಪೇಪರ್ ಬರುತ್ತೆ ಪೇಪರ್ ಬರಲ್ಲ ಅಂತ ಇಲ್ಲ ಆದರೆ ಅದನ್ನು ಪೇಪರ್ ಎಂದು ತಿಳಿದು ಪಾಸ್ ಮಾಡಿ ಮಾತುಗಳನ್ನು ಮಾತು ಎಂದು ತಿಳಿಯಬೇಡಿ ಪೇಪರ್ ಎಂದು ತಿಳಿಯಿರಿ ಪೇಪರ್ನಲ್ಲಿ ಪ್ರಶ್ನೆಗಳ ವಿಸ್ತಾರದಲ್ಲಿ ಹೋಗುವುದಿಲ್ಲ ಇದು ಯಾಕೆ ಬಂತು ಹೇಗೆ ಬಂತು ಇದನ್ನು ಯಾರು ಮಾಡಿದ್ರು ಅಂತ ಹೇಳಿ ಕೇವಲ ಪಾಸ್ ಆಗುವ ವಿಚಾರದಿಂದ ಪೇಪರನ್ನು ಪಾರ್ ಮಾಡುತ್ತಾರೆ ಆದ್ದರಿಂದ ಪೇಪರ್ ಎಂದು ತಿಳಿದು ಪಾಸ್ ಮಾಡಿ ಇದು ಏನು ಇದೇ ರೀತಿ ಆಗಬಾರ್ದಾಗಿತ್ತು ಆ ರೀತಿ ಆಗಬಾರ್ದಾಗಿತ್ತು ಅಥವಾ ನಿಮ್ಮ ದೌರ್ಬಲ್ಯತೆಯ ಕಾರಣದಿಂದ ಸಹ ಇದಂತೂ ಆಗಿಯೇ ಆಗತ್ತೆ ನಿಮ್ಮ ಬಗ್ಗೆ ಯೋಚನೆ ಮಾಡಿಕೊಳ್ತೀರಾ ಇದಂತೂ ಆಗತ್ತೆ ಇಷ್ಟಂತೂ ಆಗತ್ತೆ ಅನ್ಯರ ಬಗ್ಗೆ ಇವರು ಯಾಕೆ ಈ ರೀತಿ ಮಾಡ್ತಾರೆ ಏನು ಮಾಡ್ತಾರೆ ಅಂತ ವಿಚಾರ ಮಾಡ್ತೀರಾ ಈ ಎಲ್ಲ ಮಾತುಗಳನ್ನು ಪೇಪರ್ ಎಂದು ತಿಳಿದು ಪಾಸಾಗುವ ಲಕ್ಷ್ಯ ಇಟ್ಟುಕೊಂಡು ಪಾಸ್ ಮಾಡಿರಿ ಉತ್ತೀರ್ಣರಾಗಬೇಕು ಉತ್ತೀರ್ಣ ಮಾಡಬೇಕು ಮತ್ತು ತಂದೆಯ ಪಾಸ್ ಆಗಬೇಕು ಪಾಸ್ ಸಮೀಪ ಇರಬೇಕು ಮತ್ತು ಪಾಸ್ ವಿತ್ ಆನರ್ ಆಗಬೇಕು ಗೊತ್ತಾಯ್ತಾ ಅಂತಾರೆ ತಂದೆ ಈಗ ಹೆಚ್ಚಿನವರ ಫಲಿತಾಂಶದಲ್ಲಿ ನೋಡಿದಾಗ ಅನೇಕ ಮಾತುಗಳಲ್ಲಿ ಚೆನ್ನಾಗಿ ಪಾಸ್ ಆಗಿದ್ದೀರ ಕೇವಲ ನಿಮ್ಮ ಹಳೆಯ ಸ್ವಭಾವ ಮತ್ತು ಸಂಸ್ಕಾರ ಕೆಲವು ಸಲ ಹೊಸ ಜೀವನದಲ್ಲಿ ಎಮರ್ಜ್ ಆಗುತ್ತೆ ನಿಮ್ಮ ಮತ್ತು ಅನ್ಯರ ಸ್ವಭಾವ ಸಂಸ್ಕಾರಗಳು ಸಹ ಘರ್ಷಣೆ ಆಗುತ್ತೆ ನಿಮ್ಮ ದುರ್ಬಲ ಸಂಸ್ಕಾರ ಅನ್ಯರ ಸಂಸ್ಕಾರಗಳ ಜೊತೆ ಘರ್ಷಣೆ ಆಗತ್ತೆ ಈ ದುರ್ಬಲತೆ ಈಗ ವಿಶೇಷ ಲಕ್ಷ್ಯವನ್ನು ತಲುಪುವುದರಲ್ಲಿ ವಿಘ್ನ ಆಗ್ತಿದೆ ಪೂರ್ಣ ಪಾಸ್ ಆಗುವುದರ ಬದಲು ಪಾಸ್ ಅಂಕಗಳನ್ನು ಕೊಡಿಸ್ಬಿಡತ್ತೆ ನಿಮ್ಮ ಸ್ವಭಾವ ಸಂಸ್ಕಾರಗಳನ್ನು ಸಂಕಲ್ಪ ಮತ್ತು ಕರ್ಮದಲ್ಲಿ ತರಬೇಡಿ ಅನ್ಯರ ಸ್ವಭಾವ ಸಂಸ್ಕಾರಗಳ ಜೊತೆ ಘರ್ಷಣೆ ಮಾಡಿಕೊಳ್ಳಬೇಡಿ ಎರಡರಲ್ಲಿಯೂ ಸಮಾವೇಶಗೊಳಿಸುವ ಮತ್ತು ಸಹನ ಶಕ್ತಿಯ ಅವಶ್ಯಕತೆ ಇದೆ ಇದು ಪೂರ್ಣ ಪಾಸ್ ಆಗುವುದರ ಸಮೀಪ ಬರಲು ಬಿಡುವುದಿಲ್ಲ ಮತ್ತು ಇದೇ ಕಾರಣದಿಂದ ಕೆಲವು ಬಾರಿ ಹುಡುಗಾಟಿಕೆ ಮತ್ತು ಕೆಲವು ಬಾರಿ ಆಲಸ್ಯ ಬರತ್ತೆ ತಪಸ್ಯ ವರ್ಷದಲ್ಲಿ ಮನಸ್ಸು ಬುದ್ಧಿಯ ಏಕಾಗ್ರತೆ ಇರಬೇಕು ಅಂದರೆ ಅರ್ಥ ನಾನು ಪೂರ್ಣವಾಗಿ ಪಾಸಾಗಲೇಬೇಕು ಎನ್ನುವ ಒಂದೇ ಸಂಕಲ್ಪ ಇರಬೇಕು ಮಾಡಲೇಬೇಕು ಆಗಲೇಬೇಕು ಈ ಎಲ್ಲ ದುರ್ಬಲತೆಗಳನ್ನು ತಪಸ್ಸಿನ ಯೋಗ ಅಗ್ನಿಯಲ್ಲಿ ಭಸ್ಮ ಮಾಡಿ ಯೋಗ ಅಗ್ನಿ ಪ್ರಜ್ವಲಿತ ಆಗಿದೆ ಅಲ್ವಾ ಲಗನ್ನಿನ ಅಗ್ನಿಯಲ್ಲಿ ಈಗಲೂ ಇರುತ್ತೀರಾ ಆದರೆ ಕೆಲವು ಬಾರಿ ಅಗ್ನಿ ಸ್ವಲ್ಪ ಪರ್ಸೆಂಟೇಜ್ನಲ್ಲಿ ಕಡಿಮೆ ಆಗುತ್ತದೆ ಆರೋದಿಲ್ಲ ಕಡಿಮೆ ಆಗತ್ತೆ ಉರಿಯುವ ಬೆಂಕಿಯಲ್ಲಿ ಯಾವುದೇ ವಸ್ತು ಹಾಕಿದರೆ ಅದು ಪರಿವರ್ತನೆ ಆಗತ್ತೆ ಇಲ್ಲ ಭಸ್ಮ ಆಗತ್ತೆ ಪರಿವರ್ತನೆ ಅಥವಾ ಭಸ್ಮ ಮಾಡುವ ಅಗ್ನಿ ಬಹಳ ತೀವ್ರವಾಗಿರಬೇಕು ಯೋಗ ಅಗ್ನಿಯಾಗಿದೆ ಲಗನ್ನಿನ ಅಗ್ನಿ ಉರಿಯುತ್ತಿದೆ ಆದರೆ ಸದಾ ಪ್ರಜ್ವಲಿತವಾಗಿರಬೇಕು ಕೆಲವು ಬಾರಿ ಪ್ರಜ್ವಲತೆ ಕೆಲವು ಬಾರಿ ಮಂದವಾಗತ್ತೆ ಕೆಲವು ಬಾರಿ ತುಂಬ ಚೆನ್ನಾಗಿ ಉರಿತಾ ಇರುತ್ತೆ ಕೆಲವು ಸಲ ತಣ್ಣಗಾಗುತ್ತೆ ಆ ರೀತಿ ಆಗಬಾರ್ದು ಸ್ಥೂಲವಾಗಿಯೂ ಸಹ ಇಲ್ಲಿ ಯಾವುದಾದರೂ ಪದಾರ್ಥ ಬೇಗ ಮತ್ತು ಚೆನ್ನಾಗಿ ಆಗಬೇಕು ಅಂದರೆ ಅಗ್ನಿಯನ್ನು ಸಹ ಅದರ ಅನುಸಾರವಾಗಿ ಇಡ್ತೀರ ಅಲ್ವಾ ಅದಕ್ಕೆ ಪದಾರ್ಥ ಸಮಯಕ್ಕೆ ಸರಿಯಾಗಿ ಮತ್ತು ಚೆನ್ನಾಗಿ ತಯಾರಾಗತ್ತೆ ಮಧ್ಯದಲ್ಲಿ ಒಂದು ವೇಳೆ ಬೆಂಕಿ ಆರೋಯಿತು ಅಂತ ಹೇಳಿದ್ರೆ ಪದಾರ್ಥ ಸಮಯಕ್ಕೂ ಆಗಲ್ಲ ಸರಿಯಾಗಿಯೂ ಕೂಡ ತಯಾರಾಗೋದಿಲ್ಲ ತಯಾರು ಆಗಬಹುದು ಆದರೆ ಸಮಯಕ್ಕೆ ಸರಿಯಾಗಿ ಆಗುವುದಿಲ್ಲ ಹಾಗಾದರೆ ನಿಮ್ಮ ಯೋಗದ ಅಗ್ನಿಯೂ ಸಹ ಮಧ್ಯ ಮಧ್ಯದಲ್ಲಿ ಮಂದ ಆದರೆ ಸಂಪನ್ನ ಆಗ್ತೀರಾ ಆದರೆ ಅಂತಿಮದಲ್ಲಿ ಲಾಸ್ಟಲ್ಲಿ ಸಂಪನ್ನ ಆಗುವವರಿಗೆ ಫಾಸ್ಟ್ ಮತ್ತು ಫಸ್ಟ್ ರಾಜ್ಯ ಭಾಗ್ಯದ ಅಧಿಕಾರ ಸಿಗಲು ಸಾಧ್ಯವಿಲ್ಲ ನಿಮ್ಮೆಲ್ಲರ ಲಕ್ಷ್ಯ ಮೊದಲ ಜನ್ಮದಲ್ಲಿ ರಾಜ್ಯಭಾಗ್ಯ ಪಡೆಯುವುದು ಇದೆಯಾ ಅಥವಾ ಎರಡನೇ ಮೂರನೇ ಜನ್ಮದಲ್ಲಿ ಬರುವುದಿದೆಯಾ ಮೊದಲನೆಯ ಜನ್ಮದಲ್ಲಿಯೇ ಬರಬೇಕು ಅಲ್ವಾ ತಪಸ್ ವರ್ಷ ಅಂದರೆ ಅರ್ಥ ತೀವ್ರ ಪುರುಷಾರ್ಥ ಮಾಡಿ ಮೊದಲನೆಯ ಜನ್ಮದಲ್ಲಿ ಮೊದಲ ನಂಬರಿನ ಆತ್ಮರ ಜೊತೆ ರಾಜ್ಯ ಮಾಡುವುದು ಮನೆಗೆ ಜೊತೆಯಲ್ಲಿಯೇ ಹೋಗಬೇಕು ಅಲ್ವಾ ನಂತರ ರಾಜ್ಯದಲ್ಲಿಯೂ ಕೂಡ ಬ್ರಹ್ಮ ಬಾಬಾರವರ ಜೊತೆಯಲ್ಲಿ ಬರಬೇಕು ಹಾಗಾದರೆ ತಪಸ್ಯ ವರ್ಷ ಏಕೆ ಇಡಲಾಗಿದೆ ಇದು ಗೊತ್ತಾಯಿತಾ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಈಗಲೂ ಇಚ್ಛೆ ಇಲ್ಲದಿದ್ದರೂ ಸಹ ವ್ಯರ್ಥ ಬರುತ್ತದೆ ಶುದ್ಧ ಶ್ರೇಷ್ಠ ಸಂಕಲ್ಪಗಳಿಗಿಂತಲೂ ವ್ಯರ್ಥದ ತೂಕ ಕೆಲವು ಬಾರಿ ಜಾಸ್ತಿಯಾಗತ್ತೆ ತಪಸ್ಸು ಅಂದರೆ ಅರ್ಥ ವ್ಯರ್ಥ ಸಂಕಲ್ಪಗಳ ಸಮಾಪ್ತಿ ಏಕೆಂದರೆ ಈ ಸಮಾಪ್ತಿಯೇ ಸಂಪೂರ್ಣತೆಯನ್ನು ತರುತ್ತದೆ ಸಮಾಪ್ತಿ ಮಾಡದ ಹೊರತು ಸಂಪೂರ್ಣತೆ ಬರುವುದಿಲ್ಲ ಆದ್ದರಿಂದ ಇಂದಿನಿಂದ ತಪಸ್ಯ ವರ್ಷವನ್ನು ಪ್ರಾರಂಭ ಮಾಡುತ್ತಿದ್ದೀರಾ ಉಮಂಗ ಉತ್ಸಾಹಕ್ಕಾಗಿ ಬಾಬ್ದಾದ ಶುಭಾಶಯಗಳನ್ನು ಹೇಳುತ್ತಿದ್ದಾರೆ ನಾಲ್ಕು ವಿಷಯಗಳಲ್ಲಿ ಪೂರ್ಣವಾಗಿ ಪಾಸಾಗುವ ಅಂಕಗಳನ್ನು ಪಡೆದುಕೊಳ್ಳಬೇಕು ನನ್ನ ಮೂರು ವಿಷಯಗಳಂತೂ ಸರಿಯಾಗಿವೆ ಒಂದರಲ್ಲಿ ಮಾತ್ರ ಕಡಿಮೆ ಇದೆ ಎಂದು ತಿಳಿದುಕೊಳ್ಳಬಾರದು ಪೂರ್ಣವಾಗಿ ಉತ್ತೀರ್ಣರಾಗುತ್ತೀರಾ ಇಲ್ಲ ಆದರೂ ಪಾಸ್ ಅಂತೂ ಆಗ್ತೀರಾ ಪಾಸ್ ಎಂಬ ಲಿಸ್ಟಲ್ಲಂತೂ ಬರ್ತೀರಾ ಪೂರ್ಣವಾಗಿ ಪಾಸ್ ಆಗಿದ್ದೀರಾ ಅಂದರೆ ನಾಲ್ಕು ವಿಷಯಗಳಲ್ಲಿ ಪೂರ್ಣ ಅಂಕಗಳು ಇರಬೇಕು ಸದಾ ಪ್ರತಿ ಆತ್ಮನ ಪ್ರತಿ ಕಲ್ಯಾಣದ ಭಾವನೆ ಇರಬೇಕು ಅವರು ನಿಮ್ಮ ಸ್ಥಿತಿಯನ್ನೇ ಅಲುಗಾಡಿಸಲು ಪ್ರಯತ್ನ ಮಾಡಬಹುದು ಆದರೂ ಆ ಕಲ್ಯಾಣ ಮಾಡುವವರ ಮೇಲೂ ಕಲ್ಯಾಣದ ಭಾವನೆ ಕಲ್ಯಾಣದ ದೃಷ್ಟಿ ಕಲ್ಯಾಣದ ವೃತ್ತಿ ಕಲ್ಯಾಣದ ಕೃತಿ ಇರಬೇಕು ಅಂತಹವರಿಗೆ ಹೇಳಲಾಗುವುದು ಕಲ್ಯಾಣಕಾರಿ ಆತ್ಮ ಎಂದು ಶಿವ ಎನ್ನುವುದರ ಅರ್ಥವೂ ಸಹ ಕಲ್ಯಾಣಕಾರಿ ಅಲ್ವ ಅಂದಾಗ ಶಿವ ಜಯಂತಿ ಅಂದರೆ ಅರ್ಥ ಕಲ್ಯಾಣಕಾರಿ ಭಾವನೆ ಕಲ್ಯಾಣ ಮಾಡುವವರ ಮೇಲೆ ಕಲ್ಯಾಣ ಮಾಡುವುದು ಅದಂತೂ ಅಜ್ಞಾನಿಗಳು ಕೂಡ ಮಾಡುತ್ತಾರೆ ಒಳ್ಳೆಯವರ ಜೊತೆ ಒಳ್ಳೆಯವರಾಗಿ ಇರುವುದು ಎಲ್ಲರೂ ಮಾಡುತ್ತಾರೆ ಆದರೆ ಆ ಕಲ್ಯಾಣದ ವೃತ್ತಿ ಉಳ್ಳವರನ್ನು ನಿಮ್ಮ ಕಲ್ಯಾಣದ ವೃತ್ತಿಯಿಂದ ಪರಿವರ್ತನೆ ಮಾಡಿ ಅಥವಾ ಕ್ಷಮಿಸಿರಿ ಪರಿವರ್ತನೆ ಮಾಡದಿದ್ದರೂ ಅಂತೂ ಮಾಡಲು ಬರುತ್ತೆ ಅಲ್ವಾ ಮಾಸ್ಟರ್ ಕ್ಷಮಾ ಸಾಗರ ಅಂತೂ ಆಗಿದ್ದೀರಾ ಅಲ್ವಾ ಆಗ ನಿಮ್ಮ ಕ್ಷಮೆ ಆ ಆತ್ಮನಿಗೆ ಶಿಕ್ಷಣ ಆಗುವುದು ಈಗಿನ ಕಾಲದಲ್ಲಿ ಶಿಕ್ಷಣ ಕೊಡುವುದರಿಂದ ಕೆಲವರು ತಿಳಿದುಕೊಳ್ಳುತ್ತಾರೆ ಕೆಲವರು ತಿಳಿದುಕೊಳ್ಳುವುದಿಲ್ಲ ಈ ರೀತಿ ಮಾಡಿ ಎಂದರೆ ಅದು ಶಿಕ್ಷಣ ಆಗುವುದು ಕ್ಷಮೆ ಅಂದರೆ ಅರ್ಥ ಶುಭ ಭಾವನೆಯ ಆಶೀರ್ವಾದಗಳನ್ನು ಕೊಡಿ ಸಹಯೋಗ ಕೊಡುವುದು ಆಶೀರ್ವಾದ ಕೊಡುವುದು ಶಿಕ್ಷಣ ಕೊಡುವ ಸಮಯ ಅಂತೂ ಈಗ ಮುಗಿದೋಗ್ಬಿಟ್ಟಿದೆ ಸಹಯೋಗ ಕೊಡಬೇಕು ಆಶೀರ್ವಾದ ಕೊಡಬೇಕಾಗಿದೆ ಈಗ ಸ್ನೇಹ ಕೊಡಿ ಸನ್ಮಾನ ಕೊಡಿ ಕ್ಷಮೆ ಮಾಡಿ ಶುಭ ಭಾವನೆ ಇಟ್ಟುಕೊಳ್ಳಿ ಶುಭ ಕಾಮನೆ ಇಟ್ಟುಕೊಳ್ಳಿ ಇದು ಶಿಕ್ಷಣದ ವಿಧಿ ಆಗಿದೆ ಆ ವಿಧಿ ಹಳೆಯದಾಯಿತು ಹಾಗಾದರೆ ಹೊಸ ವಿಧಿ ಬರುತ್ತೆ ಅಲ್ವಾ ತಪಸ್ಯ ವರ್ಷದಲ್ಲಿ ಹೊಸ ವಿಧಿಯಿಂದ ಸರ್ವರನ್ನು ಇನ್ನೂ ಸಮೀಪ ತನ್ನಿ ಮಣಿಗಳು ಕೆಲವು ತಯಾರಾಗಿವೆ ಆದರೆ ಇನ್ನೂ ಮಾಲೆ ತಯಾರಾಗಿಲ್ಲ ಎಂದು ಹೇಳಲಾಗಿದೆ ಅಲ್ವಾ ದಾರವೂ ಇದೆ ಮಣಿಗಳೂ ಇವೆ ಆದರೆ ಮಣಿ ಮಣಿಯ ಸಮೀಪ ಇಲ್ಲ ಆದ್ದರಿಂದ ಮಾಲೆ ತಯಾರಾಗಿಲ್ಲ ತನ್ನದೇ ಆದ ರೀತಿಯಲ್ಲಿ ಮಣಿ ತಯಾರಾಗಿದೆ ಆದರೆ ಸಂಘಟನೆಯಲ್ಲಿ ಸಮೀಪತೆಯಲ್ಲಿ ತಯಾರಾಗಿಲ್ಲ ಆದ್ದರಿಂದ ತಪಸ್ಯ ವರ್ಷದಲ್ಲಿ ತಂದೆಯ ಸಮಾನ ಅಂತೂ ಆಗಲೇಬೇಕು ಆದರೆ ಮಣಿಯು ಸಹ ಮಣಿಯ ಸಮೀಪ ಬರಬೇಕು ಇನ್ನು ಯೋಗಿಗಳಾಗಿದ್ದೀರಾ ಯೋಗಿಗಳಾಗುವಿರಿ ಸದಾ ಯೋಗಿ ಜೀವನದಲ್ಲೇ ಇರುತ್ತೀರಾ ಡ್ರಾಮಾದ ಪ್ರತಿ ದೃಶ್ಯವನ್ನ ಪ್ರಿಯವಾದದ್ದು ಎಂದು ನೋಡುತ್ತಾ ನಡೆಯಿರಿ ಪ್ರತಿ ದೃಶ್ಯ ಬಹಳ ಪ್ರಿಯವಾಗಿದೆ ಪ್ರಪಂಚದವರಿಗೆ ಯಾವುದು ಅಪ್ರಿಯವೋ ಅದು ನಿಮಗೆ ಪ್ರಿಯವಾಗಿದೆ ಏನು ನಡೆದರೂ ಅದರಲ್ಲಿ ರಹಸ್ಯ ಅಡಕವಾಗಿದೆ ರಹಸ್ಯವನ್ನು ತಿಳಿಯುವುದರಿಂದ ಎಂದಿಗೂ ಯಾವುದೇ ಮಾತಿನಲ್ಲಿ ಯಾವುದೇ ದೃಶ್ಯದಲ್ಲಿ ಅಪ್ರಸನ್ನರು ಆಗುವುದಿಲ್ಲ ರಹಸ್ಯ ತಿಳಿದವರು ಅಪ್ರಸನ್ನರಾಗುವುದಿಲ್ಲ ರಹಸ್ಯ ತಿಳಿಯಲಿಲ್ಲವೆಂದರೆ ಅಪ್ರಸನ್ನರಾಗುತ್ತಾರೆ ಡಬಲ್ ವಿದೇಶಿಯರು ಸಹ ಶಿವ ಜಯಂತಿಯನ್ನು ಆಚರಿಸಲು ಸಮಯಕ್ಕೆ ಸರಿಯಾಗಿ ಬಂದು ತಲುಪಿದ್ದೀರಾ ಹೋಗಲೇಬೇಕು ಎಂಬ ದೃಢ ನಿಶ್ಚಯ ಮಾಡಿದ್ದೀರಾ ಆದ್ದರಿಂದ ಬಂದು ತಲುಪಿದ್ದೀರಾ ಅಲ್ವಾ ಹೋಗುವುದೋ ಬೇಡವೋ ಎಂದು ವಿಚಾರ ಮಾಡುವವರು ಉಳಿದು ಬಿಟ್ಟರು ಈಗ ಇದೇನೂ ಅಲ್ಲ ಇನ್ನೂ ಆಗಲಿದೆ ಈಗ ಪ್ರಕೃತಿಯು ಸಹ ಪೂರ್ಣವಾಗಿ ತನ್ನ ಶಕ್ತಿಯಿಂದ ಏರುಪೇರನ್ನು ಆರಂಭ ಮಾಡಿಲ್ಲ ಮಾಡುತ್ತೆ ಆದರೆ ನಿಮ್ಮನ್ನು ನೋಡಿ ಸ್ವಲ್ಪ ತಣ್ಣಗಾಗತ್ತೆ ನನ್ನ ಮಾಲೀಕರು ಇನ್ನೂ ತಯಾರಾಗಿಲ್ಲ ಎಂದು ಅದು ಸಹ ಹೆದರುತ್ತದೆ ಯಾರ ದಾಸಿಯಾಗಬೇಕು ನಿರ್ಭಯ ಆಗಿರುವಿರ ಅಲ್ವಾ ಭಯ ಪಡುವವರಂತೂ ಅಲ್ಲ ತಾನೇ ಜನರು ಸಾಯಲು ಭಯ ಪಡುತ್ತಾರೆ ಆದರೆ ನೀವಂತೂ ಸತ್ತು ಹೋಗಿದ್ದೀರಾ ಹಳೆಯ ಜಗತ್ತಿನಿಂದ ಸತ್ತು ಹೋಗಿದ್ದೀರಾ ಅಲ್ವ ಹೊಸ ಜಗತ್ತಿನಲ್ಲಿ ಬದುಕಿದ್ದೀರ ಹಳೆಯ ಜಗತ್ತಿನಿಂದ ಸತ್ತು ಹೋಗಿದ್ದೀರಾ ಅಂದಾಗ ಸತ್ತು ಹೋಗಿರುವವರಿಗೆ ಸಾಯಲು ಏನು ಭಯ ಮತ್ತು ಟ್ರಸ್ಟಿಯಾಗಿದ್ದೀರಾ ಅಲ್ವ ನನ್ನತನ ಎಂಬುದು ಇದ್ದರೆ ಮಾಯಾ ಬೆಕ್ಕು ಮ್ಯಾವ್ ಮ್ಯಾವ್ ಮಾಡುತ್ತೆ ನಾನು ಬರಲ್ಲ ನಾನು ಬರಲೇ ಎಂದು ನೀವಂತೂ ಟ್ರಸ್ಟಿಯಾಗಿದ್ದೀರಾ ಈ ಶರೀರವೂ ಸಹ ನನ್ನದಲ್ಲ ಜನರಿಗೆ ಸಾಯುವ ಚಿಂತೆ ಇರುತ್ತೆ ಅಥವಾ ವಸ್ತುಗಳ ಪರಿವಾರದ ಚಿಂತೆ ಇರುತ್ತೆ ನೀವಂತೂ ಟ್ರಸ್ಟಿ ಆಗಿದ್ದೀರಾ ಭಿನ್ನರಾಗಿದ್ದೀರಾ ಅಲ್ವಾ ಅಥವಾ ಸ್ವಲ್ಪ ಸ್ವಲ್ಪ ಸೆಳೆತ ಇದೆಯಾ ದೇಹಾಭಿಮಾನ ಇದ್ದರೆ ಸೆಳೆತ್ತಾ ಇರುತ್ತೆ ಆದ್ದರಿಂದ ತಪಸ್ಸು ಅಂದರೆ ಅರ್ಥ ಜ್ವಾಲಾ ಸ್ವರೂಪ ನಿರ್ಭಯತೆ ಒಳ್ಳೆಯದು ಇಬ್ಬರು ಪ್ರೀತಿಯ ದಾದಿಯರು ಕೇಳುತ್ತಿದ್ದೀರಾ ನೋಡುತ್ತಿದ್ದೀರಾ ಏನಾದರೂ ನವೀನತೆ ಬೇಕು ಅಲ್ವ ಬಾಬ್ದಾದ ಮೊದಲು ಹೇಳಿದ್ದರು ಒಂದಾಗಿದೆ ವಾಣಿಯ ಮೂಲಕ ಸೇವೆ ಎರಡನೆಯದಾಗಿದೆ ಫರಿಷ್ಠಾ ಮೂರ್ತಿ ಮತ್ತು ಶಕ್ತಿಶಾಲಿ ಸ್ನೇಹಮಯ ದೃಷ್ಟಿಯಿಂದ ಸೇವೆ ಮಾಡುವುದು ಕೆಲವು ಸಮಯ ಇವರಿಗೆ ಈ ಸೇವೆಯ ಪಾತ್ರ ಸಿಕ್ಕಿದೆ ಆದಿಯಿಂದ ವಾಣಿ ಮತ್ತು ಕರ್ಮದ ಸೇವೆಯಂತೂ ಮಾಡುತ್ತಲೇ ಇದ್ದೀರಾ ಈ ವಿಧಿಯ ಸೇವೆಯ ಪಾತ್ರ ಡ್ರಾಮಾದಲ್ಲಿ ಇದೆ ಅಂತಿಮದಲ್ಲಿ ಇದೇ ಸೇವೆ ಮಾಡುತ್ತಿರುತ್ತೆ ಈ ಪಾತ್ರ ಸ್ವಲ್ಪ ಸಮಯಕ್ಕಾಗಿ ಇವರಿಗೆ ಸಿಕ್ಕಿದೆ ಆದರೂ ಪ್ರೀತಿಯ ಮಕ್ಕಳು ಅಲ್ವಾ ಇವರು ಲೆಕ್ಕಾಚಾರ ಚುಕ್ತ ಮಾಡುವುದರಲ್ಲಿಯೂ ಕೂಡ ಸೇವೆ ಇದೆ ನಿಮಿತ್ತವಾಗಿ ಲೆಕ್ಕಾಚಾರ ಆದರೆ ಸೇವೆ ಅದರ ರಹಸ್ಯವಾಗಿದೆ ಬೇಹದ್ನ ಆಟದಲ್ಲಿ ಇದು ಸಹ ಒಂದು ಅದ್ಭುತ ಆಟ ಆಗಿದೆ ಇಬ್ಬರ ಪಾತ್ರವು ನವೀನವಾಗಿದೆ ಇವರು ಬೇಗ ಬೇಗ ಲೆಕ್ಕಾಚಾರ ಚುಕ್ತ ಮಾಡಿ ಸಂಪನ್ನ ಸಂಪೂರ್ಣತೆಯ ಸಮೀಪ ಹೋಗುತ್ತಿದ್ದಾರೆ ಒಬ್ಬರೇ ಹೋಗುವುದಿಲ್ಲ ಇದನ್ನ ಯಾರು ವಿಚಾರ ಮಾಡಬೇಡಿ ಪ್ರತಿಯೊಬ್ಬರೂ ಲೆಕ್ಕಾಚಾರವನ್ನು ಚುಕ್ತ ಮಾಡಲೇಬೇಕು ಆದರೆ ಕೇವಲ ಕೆಲವರು ಚುಕ್ತ ಮಾಡುತ್ತಾರೆ ಇನ್ನು ಕೆಲವರು ಚುಕ್ತ ಮಾಡುತ್ತಾ ಸೇವೆಯನ್ನೂ ಮಾಡುತ್ತಾರೆ ಎಲ್ಲರೂ ವಿಜಯಿಗಳಾಗಿದ್ದೀರಾ ಅಲ್ವಾ ಎಲ್ಲರ ಆಶೀರ್ವಾದದ ಔಷಧ ಶೂಲವನ್ನು ಕೂಡ ಮುಳ್ಳಿನ ರೀತಿಯಲ್ಲಿ ಮಾಡುತ್ತೆ ಲೆಕ್ಕಾಚಾರದ ಪ್ರಭಾವದಲ್ಲಿ ಇವರು ಬರಲಿಲ್ಲ ಇಬ್ಬರೂ ಆರೋಗ್ಯವಂತರಾದರು ಕೇವಲ ಪಥ್ಯದಲ್ಲಿ ಇದ್ದಾರೆ ಅಷ್ಟೆ ವಿಶ್ರಾಂತಿಯೇ ಪಥ್ಯವಾಗಿದೆ ಊಟದಲ್ಲಿ ಪಥ್ಯ ಇರುವಂತೆ ಇದು ಓಡಾಡುವ ಮಾತನಾಡುವ ಪಥ್ಯ ಆಗಿದೆ ಸ್ನೇಹ ಏನು ತಾನೇ ಮಾಡಲು ಸಾಧ್ಯವಿಲ್ಲ ಹೇಳಿ ಸ್ನೇಹ ಕಲ್ಲನ್ನು ಸಹ ನೀರನ್ನಾಗಿ ಮಾಡುತ್ತೆ ಎಂದು ಹೇಳುತ್ತಾರೆ ಅಂದಾಗ ಈ ಕಾಯಿಲೆ ಬದಲಾಗೋದಿಲ್ವ ಬದಲಾವಣೆ ಆಗೇ ಆಗತ್ತೆ ಬದಲಾದರೂ ಅಲ್ವಾ ಇವರ ಆರೋಗ್ಯನೂ ತುಂಬ ಚೆನ್ನಾಗೇ ಆಯಿತು ಅಲ್ವಾ ಹೃದಯದ ಕಾಯಿಲೆ ವಾಸಿಯಾಯಿತು ಕಲ್ಲಿಂದ ನೀರಾಯಿತು ಅಲ್ವಾ ನಿಮ್ಮೆಲ್ಲರ ಪ್ರೀತಿ ಇದಾಗಿದೆ ಇನ್ನು ಈಗ ಕೇವಲ ನೀರು ಉಳಿಯಿತು ಕಲ್ಲು ಸಮಾಪ್ತಿಯಾಯಿತು ವಿಶ್ರಾಂತಿಯಲ್ಲಿ ಇರುವುದರಿಂದ ಇಬ್ಬರ ಮುಖ ಹೊಳೆಯುತ್ತಿದೆ ಪರಿವಾರದ ಪ್ರೀತಿಯು ಸಹ ಬಹಳ ಸಹಾಯ ಮಾಡುತ್ತದೆ ಒಳ್ಳೆಯದು ನಾಲ್ಕು ಕಡೆಯ ಸರ್ವ ವಿಶ್ವ ಕಲ್ಯಾಣದ ಶ್ರೇಷ್ಠ ಭಾವನೆ ಇಟ್ಟುಕೊಳ್ಳುವಂತಹ ನಾಲ್ಕು ಕಡೆಯ ಸರ್ವದೃಢ ಸಂಕಲ್ಪ ಇರುವವರಿಗೆ ತಪಸ್ಸಿನ ಮೂಲಕ ಸ್ವಯಂವನ್ನು ವಿಶ್ವವನ್ನು ಪರಿವರ್ತನೆ ಮಾಡುವಂತಹ ಏಕಾಗ್ರತೆಯ ಶಕ್ತಿಯಿಂದ ಏಕರಸ ತೀವ್ರ ಸ್ಥಿತಿಯಲ್ಲಿ ಇರುವಂತಹ ತಪಸ್ವಿ ಆತ್ಮರಿಗೆ ಸ್ನೇಹಿ ಆತ್ಮರಿಗೆ ಸದಾ ತಂದೆಯ ಜೊತೆಯಲ್ಲಿರುವಂತಹ ಆತ್ಮರಿಗೆ ಸದಾ ಭಿನ್ನ ಭಿನ್ನ ವಿಧಿಯಿಂದ ಸೇವೆಯಲ್ಲಿ ಜೊತೆಯಲ್ಲಿರುವಂತಹ ಮಕ್ಕಳಿಗೆ ಮಹಾಪರಮಾತ್ಮನ ಜಯಂತಿಯ ಶುಭಾಶಯಗಳು ಮತ್ತು ನೆನಪು ಪ್ರೀತಿ ಸ್ವೀಕಾರವಾಗಲಿ ಜೊತೆ ಜೊತೆಗೆ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಸಮಯ ಮತ್ತು ಪರಿಸ್ಥಿತಿಯ ಪ್ರಮಾಣ ತಮ್ಮ ಶ್ರೇಷ್ಠ ಸ್ಥಿತಿಯನ್ನು ತಯಾರು ಮಾಡಿಕೊಳ್ಳುವಂತಹ ಅಷ್ಟಶಕ್ತಿ ಸಂಪನ್ನರಾಗಿರಿ ವರದಾನದ ವಿಶ್ಲೇಷಣೆ ಯಾವ ಮಕ್ಕಳು ಅಷ್ಟಶಕ್ತಿಗಳಿಂದ ಸಂಪನ್ನರಾಗಿರುತ್ತಾರೆ ಅವರು ಪ್ರತಿ ಕರ್ಮದಲ್ಲಿ ಸಮಯ ಪ್ರಮಾಣ ಪರಿಸ್ಥಿತಿಗಳ ಪ್ರಮಾಣ ಪ್ರತಿ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸುತ್ತಾರೆ ಅವರಿಗೆ ಅಷ್ಟಶಕ್ತಿಗಳು ಇಷ್ಟ ಮತ್ತು ಅಷ್ಟರತ್ನಗಳನ್ನಾಗಿ ಮಾಡುತ್ತವೆ ಈ ರೀತಿ ಅಷ್ಟಶಕ್ತಿ ಸಂಪನ್ನ ಆತ್ಮರು ಎಂತಹ ಸಮಯ ಎಂತಹ ಪರಿಸ್ಥಿತಿ ಅಂತಹ ಸ್ಥಿತಿಯನ್ನು ಸಹಜವಾಗಿ ತಯಾರು ಮಾಡಿಕೊಳ್ಳುತ್ತಾರೆ ಅವರ ಪ್ರತಿ ಹೆಜ್ಜೆಯಲ್ಲಿ ಸಫಲತೆಯೇ ಸಮಾವೇಶವಾಗಿರುತ್ತದೆ ಯಾವುದೇ ಪರಿಸ್ಥಿತಿ ಅವರನ್ನು ಶ್ರೇಷ್ಠ ಸ್ಥಿತಿಯಿಂದ ಕೆಳಗೆ ತರಲು ಸಾಧ್ಯವಿಲ್ಲ ಸ್ಲೋಗನ್ ಯಾವ ಕರ್ಮ ನಾವು ಮಾಡುತ್ತೇವೆ ನಮ್ಮನ್ನು ನೋಡಿ ಅನ್ಯರೂ ಮಾಡುತ್ತಾರೆ ಈ ಸ್ಲೋಗನ್ ಸದಾ ಸ್ಮೃತಿಯಲ್ಲಿದ್ದಾಗ ಕರ್ಮ ಶ್ರೇಷ್ಠವಾಗುವುದು ಓಂ ಶಾಂತಿ